ಬೆಳಗಾವಿಗೆ ಕೈ ಹಾಕಬೇಡಿ ಅಂತ ನಾವು ಹೇಳಿದ್ವಿ ಮೊದಲೇ ಅವ್ರಿಗೆ, ಗೋಕಾಕ್ ಬೆಂಕಿ ಚೆಂಡು ಇದ್ದಂಗೆ ಅಂತ ಕೂಡ ಹೇಳಿದ್ವಿ. ಈ ರೀತಿಯ ಮಾತನ್ನ ಗೋಕಾಕ್ನಲ್ಲಿ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಮೇಶ್ ಜಾರಕಿಹೊಳಿ ಅವರನ್ನ ನೀರಾವರಿ ಮಂತ್ರಿ ಮಾಡಬೇಕು, ಅಭಿನಂದನಾ ಸಮಾವೇಶದಲ್ಲಿ ಮಹೇಶ್ ಕುಮಟಳ್ಳಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಬೆಳಗಾವಿಗೆ ಕೈ ಹಾಕಬೇಡಿ ಅಂತ ಹೇಳಿದ್ವಿ, ಗೋಕಾಕ್ ಬೆಂಕಿ ಚೆಂಡು ಇದ್ದಾಗೆ ಅಂತ ಕೂಡ ಹೇಳಿದ್ವಿ. ಗೋಕಾಕ್ನಲ್ಲಿ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ದಾಗ ವರಿಷ್ಠರ ಗಮನಕ್ಕೆ ತಂದಿದ್ದು ಬೆಳಗಾವಿಗೆ ಕೈ ಹಾಕಬೇಡ್ರಿ, ಗೋಕಾಕ ಬೆಂಕಿ ಚೆಂಡ ತಂಗ ಐತಿ, ಕೈ ಮುಗಿದ್ರು ನಮಗ್ ಬಹಳ ತ್ರಾಸ ಆಕತಿ, ಅನಿವಾರ್ಯ ಆಕತಿ ಅಂತ ಅನ್ನುವಂತದ್ದು ಹೇಳಿದ್ವಿ. ಒಳ್ಳೆ ಖಾತೆ ಅಂದ್ರೆ ಏನು, ನೀರಾವರಿ ಮಂತ್ರಿನ ಮಾಡಬೇಕು ನೀವು ಅಂತೇಳಿ. ಕಾರಣ ಏನಪ್ಪಾ ಅಂದ್ರೆ, ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅವರು ನೀರಾವರಿ ಮಂತ್ರಿ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತ ಹಲವು ಯೋಜನೆಗಳು, ವಿಶೇಷವಾಗಿ ನಮ್ಮ ಕೃಷ್ಣಾ ನದಿಯಲ್ಲಿ ಬರ್ತಕ್ಕಂತ ಬಾಂಧವ್ಯ ಇರಬಹುದು, ಸೌರ ಜೋಳ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಹಲವಾರು ಯೋಜನೆಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅವರು ನೀರಾವರಿ ಮಂತ್ರಿ ಆಗೋದ್ರಿಂದ ನಮ್ಮದು ಕೂಡ ವೈಯಕ್ತಿಕ ಸ್ವಾರ್ಥ ಏನಪ್ಪಾ ಅಂದ್ರೆ, ಅಥಣಿಯಲ್ಲಿ ಕೂಡ ಹಲವಾರು ವರ್ಷಗಳಿಂದ ಕೆಲವೊಂದು ಯೋಜನೆಗಳು ಆಗಿಲ್ಲ, ಅವು ಆಗ್ತವೆ ಅನ್ನುವಂತದ್ದು ನಮ್ದು ಕೂಡ ಸ್ವಾರ್ಥ ಇದೆ.